ಎಸ್ ಇನ್ನು ಮುಂದಿನ ಜಿಲ್ಲೆ ವಿಜಯಪುರ ಜಿಲ್ಲೆ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ವಿಜಯಪುರ ಅಂತಂದ್ರೆ ಯತ್ನಾಳ್ ವಿಜಯಪುರ ಅಂದ್ರೆ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಕೇಳಿ ಬರುವಂತ ಪ್ರಮುಖ ಹೆಸರುಗಳು ಅದಲ್ಲದೆ ಅಂದ್ರೆ ಸಜ್ಜನ ರಾಜಕಾರಣಿಗಳು ಸೌಂಡ್ ಮಾಡುವಂತ ಎಸ್ ಪಾಟೀಲ್ ನಡೆಹಳ್ಳಿ ಎಸ್ ಇವ್ರದೆಲ್ಲರೂ ಸಹ ಮಾಜಿ ಸಚಿವ ಶಿವಾನಂದ ಪಾಟೀಲ್ ಇವರೆಸ್ರು ಸಹ ಇಲ್ಲಿ ಸೊ ಇದೊಂದು ಕ್ಷೇತ್ರ ಒಂದ್ ರೀತಿ ಬರೀ ಕಾಂಗ್ರೆಸ್ ಬಿಜೆಪಿ ನಡುವಿನ ಹಣ ಹಣಿ ಇಲ್ಲ ಜೆಡಿಎಸ್ ಸೊ ಹಾಗಾಗಿ ಎಂಟು ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂತ ವಿಜಯಪುರ ಜಿಲ್ಲೆಯಲ್ಲಿ ಕರ್ನಾಟಕ ಟಿವಿಯ ಫೆಬ್ರವರಿ ಮೆಗಾ ನೋಡೋದಾದ್ರೆ ಮೊದಲ ಕ್ಷೇತ್ರ ಮುದ್ದೆ ಬಿಹಾಳ ಮುದ್ದೆ ಬಿಹಾಳದಲ್ಲಿ ಎಸ್ ಪಾಟೀಲ್ ನಡಹಳ್ಳಿ ಬಿಜೆಪಿ ಶಾಸಕರು ಮತ್ತೆ ನಿಲ್ತಾರೆ ನೋ ಡೌಟ್ ಆರ್ ಎಸ್ ಪಾಟೀಲ್ ಕೂಶಬಾಳ ಜಿಲ್ಲಾಧ್ಯಕ್ಷರು ಅವರು ಕೂಡ ಕೇಳ್ತಾ ಇದಾರೆ ನಡಹಳ್ಳಿ ಬ್ರದರ್ ಶಾಂತ ವೀರಗೌಡ ವಾದಂಗ್ ಕಾಣ್ತಾ ಇದೆ ಇವಾಗ ಎಗ್ಗರಾಡಿ ಆರಾಡಿ ತೂರಾಡಿ ಈಗ ಅಂಡ್ ಕಾಂಗ್ರೆಸ್ ಇಂದ ಸಿ ಎಸ್ ನಾಡಗೌಡರು ಜೆಡಿಎಸ್ ಇಂದ ಚನ್ನಬಸಪ್ಪ ಸಂಗಪ್ಪ ಸೊಲ್ಲಾಪುರ್ ಟಿಕೆಟ್ ಚೇಂಜ್ ಆಬಹುದು ಜीडीಎಸ್ ಅಂತ ಹೇಳೋರು ಚರ್ಚೆ ಆಗ್ತಿದೆ ಓಡಾಡಿ ಓಡಾಡದವರು ಚೇಂಜ್ ಮಾಡ್ತೀವಿ ಕುಮಾರಣ್ಣ ಬಹಳ ಸ್ಟ್ರಾಂಗ್ ಆಗೋದು ಸ್ಟ್ರಾಂಗ್ ಹೋಗಿ ಹೇಳ್ಿದಾರೆ ಓಡಡಿ ನೀವಂತ ಕುಮಾರ್ ಸ್ವಾಮಿ ಚಾನ್ಸ್ ಆಲಕ್ಕೆ ಇಷ್ಟಪಡಿಲ್ಲ ಗೆದ್ದೆ 123 ಗೆಲ್ಬೇಕು ಅಂತ ಸೀರಿಯಸ್ ಆಗಿದ್ದಾರೆ ಇಲ್ಲಿ ಸಾಧ್ಯ ಇಲ್ಲ ಜಾಸ್ತಿ ಇದೆ ಸಾಧ್ಯ ಇಲ್ಲ 123 ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಟಾರ್ಗೆಟ್ 1 2 3 ಕುಮಾರ್ ಸ್ವಾಮಿ ಅವರದು ಲೀಸ್ಟ್ ಏನ ಮಾಡಿ ಮ್ಯಾಜಿಕ್ ಒಂದು ಸಿಕ್ಸ್ಟಿ ತ್ರೀ ನೋ ಫಿಫ್ಟಿ ತ್ರೀ ನೋ ಸೆವೆಂಟಿ ತ್ರೀ ನೋ ಗೆಲ್ಬೇಕು ಅಂತ ಅವ್ರೆ ಗೆಲ್ಬೇಕು ಅಂತ ಬಟ್ ನೂರ ಆಗಲ್ಲ ಜೆಡಿಎಸ್ ಕೈಲಿ ಅವ್ರು ಏನಾರು ಹೇಳಿ ಜೆಡಿಎಸ್ ಕಾರ್ಯಕರ್ತರು ಉದ್ದದ ಕಾಮೆಂಟ್ ಹಾಕ್ಲಿ ನಾನು ಮೆಗನೆಸ್ಟ್ ಕೇಳುದಿಲ್ಲ ನಾನು ಇವತ್ತಿನ ಪರಿಸ್ಥಿತಿ ಕಾಂಗ್ರೆಸ್ ಬಿಜೆಪಿಗೆ ಆಗಲ್ಲ ಅಂತ ಅವರು ಹೇಳಿದ್ರು ಕಾಂಗ್ರೆಸ್ ಬಿಜೆಪಿ ಅವರು ನೂರ ಇಪ್ಪತ್ತ್ ಮೂರ್ ನೈನ್ ಅಂತ ಬಟ್ ಇಲ್ಲಿ ಮುದ್ದೆ ಬೀಳ ಟ್ರೆಂಡ್ ನೋಡ್ತಾ ಇದ್ರೆ ಸಿ ಎಸ್ ನಾಡಗೌಡರು ಆಕ್ಟಿವ್ ಆಗಕ್ಕೆ ಶುರುವಾಗಿದ್ದಾರೆ ಬಟ್ ಎ ಎಸ್ ಪಾಟೀಲ್ ನಡಹಳ್ಳಿ ಮುಂದೆ ಆ ಜೋಶು ಆ ಸ್ಪೀಡು ಅವೆಲ್ಲ ಇಲ್ಲ ಎಸ್ ಸದ್ಯಕ್ಕೆ ಮುದೇ ಬಿಹಾಳದಲ್ಲಿ ಬಿಜೆಪಿ ಕರ್ನಾಟಕ ಟಿವಿ ಫೆಬ್ರವರಿ ಸರ ಕೈ ಕಾಯ್ಕೊಂಡಿದೆ ಎ ಎಸ್ ಪಾಟೀಲ್ ನಡಲಿ ಸ್ವಲ್ಪ ಆಕ್ಟಿವ್ ತುಂಬಾ ಆಕ್ಟಿವ್ ಆಗಿದ್ದಾರೆ ಹೆವಿ ಆಕ್ಟಿವ್ ಆಕ್ಟಿವ್ ಹೆವಿ ಆಕ್ಟಿವ್ ಸೊ ಹಾಗಾಗಿ ಅಲ್ಲೇನ್ ಬೇರೆ ಅವ್ರೇನು ಟಿಕೆಟ್ ಕೇಳ್ತಿರ ಅಂತ ಎಸ್ ಪಾಟೀಲ್ ನಡಹಳ್ಳಿ ಕಾಂಗ್ರೆಸ್ ಇಂದ ಗೆದ್ರು ಇಂದ ಗೆದ್ರು ಜೆಡಿಎಸ್ ಹೋಗ್ಬೇಕು ಅಂತ ಈ ಹಿಂದಿನ ಗೆದ್ರು ಕ್ಷೇತ್ರದಲ್ಲಿ ಜನಗಳನ್ನ ಇಟ್ಕೋಬೇಕು ಹೆಂಗ್ ನಡ್ಸ್ಕಬೇಕು ಏನ್ ಮಾಡ್ಬೇಕು ಅನ್ನೋ ಕೆಪಾಸಿಟಿ ಇದೆ ಜನಗಳ ಬಗ್ಗೆ ಬಡವರ ಬಗ್ಗೆ ರೈತರ ಬಗ್ಗೆ ಕಾಳಜಿರೋ ಮನುಷ್ಯ ಮುಂದಿನ ಕ್ಷೇತ್ರ ಎಸ್ ಮುಂದಿನ ಕ್ಷೇತ್ರ ದೇವರಿ ಪರ್ಗಿ ವಿಧಾನಸಭಾ ಕ್ಷೇತ್ರ ಸದ್ಯಕ್ಕೆ ಬಿಜೆಪಿಯ ಸೋಮನಗೌಡ ಪಾಟೀಲ್ ಅಲ್ಲಿ ಶಾಸಕರು ಅವ್ರಿಗೆ ಟಿಕೆಟ್ ಬಹುತೇಕ ಫಿಕ್ಸ್ ಬಿಜೆಪಿಯಿಂದ ಅವರೇ ಸ್ಪರ್ಧೆ ಮಾಡ್ತಾರೆ ಮುಂದಿನ ಚುನಾವಣೆಗೆ ಇನ್ನು ಕಾಂಗ್ರೆಸ್ಸಿಂದ ಶರಣಪ್ಪ ಸುನಗಾರ್ ಇವರು ಕೋಲಿ ಸಮಾಜದವರು ಇವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ಪ್ರಭುಗೌಡ ಪಾಟೀಲ್ ಲಿಂಗದಳ್ಳಿ ಇವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ನೋಡಬೇಕು ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಸಿಗಬಹುದು ಅಂತ ಪ್ರಭುಗೌಡ ಪಾಟೀಲ್ ಲಿಂಗದಳ್ಳಿ ತುಂಬ ಪಾಸಿಟಿವ್ ಆಗಿದ್ದಾರೆ ಸಿಗಬಹುದು ಟಿಕೆಟು ಅಂತ ಇನ್ನು ಜೆ ಡಿ ಎಸ್ನಿಂದ ರಾಜಗೌಡ ಪಾಟೀಲ್ ತುಂಬಾ ಸಖತ್ ಆಕ್ಟಿವ್ ಆಗಿದ್ದಾರೆ ಅಲ್ಲಿ ಜೆಡಿಎಸ್ ನ ತ್ರಿಕೋನ ಸ್ಪರ್ಧೆ ಇದು ಕ್ಷೇತ್ರ ಇದು ದೇವರಿಪ್ಪರಿಗೆ ಸೊ ಈಗ ನಮ್ಮ ಕರ್ನಾಟಕ ಟಿವಿಯ ಫೆಬ್ರವರಿ ಸರಿ ಪ್ರಕಾರ ಜೆಡಿಎಸ್ ನ ರಾಜುಗೌಡ ಪಾಟೀಲ್ ತುಂಬಾ ಆಕ್ಟಿವ್ ಆಗಿ ಇದ್ಕೊಂಡು ಕ್ಷೇತ್ರದಲ್ಲಿ ಓಡುತ್ತಿದ್ದಾರೆ ಲಾಸ್ಟ್ ಟೈಮ್ ಸೋತಂತಹ ಅನುಕಂಪ ಬೇರೆ ಇದೆ ಈ ಬಾರಿ ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಚಾರ್ಮ್ ಅಲ್ಲಿ ಹೋಗ್ತಾ ಇದ್ದಾರೆ ಹೀಗಾಗಿ ಆ ಕ್ಷೇತ್ರ ಕೂಡ ಜೆಡಿಎಸ್ ರಾಜುಗೌಡ ಪಾಟೀಲ್ ಪರವಾಗಿ ಈಗಿನ ಪ್ರಕಾರ ಟ್ರೆಂಡ್ ಕಾಣಿಸ್ತಾ ಇದೆ ಸೊ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ ದೇವರಿಪುರಿ ಕ್ಷೇತ್ರ ಜೆಡಿಎಸ್ ನ ರಾಜಗೌಡ ಪಾಟೀಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ರಾಜುಗೌಡ ಪಾಟೀಲ್ ಶಿವ ಜೆಡಿಎಸ್ ಇಲ್ಲ ಏನು ಇಲ್ಲಿ ಅಂದ್ರೆ ರಾಜುಗೌಡ ಜೆಡಿಎಸ್ ಅಂತ ಅಲ್ಲ ರಾಜುಗೌಡ ಪಾಟೀಲ್ ಸ್ಟ್ರಾಂಗ್ ಅಭ್ಯರ್ಥಿ ಕುಮಾರಸ್ವಾಮಿ ದೇವೇಗೌಡರು ಇಲ್ಲಿ ಇರೋ ಇಲ್ಲಿ ಹಳೆ ಮೈಸೂರು ಗೌಡ್ರು ಬಂದ್ರೆ ಸಾಕಪ್ಪ ಅಂತಾರೆ ರಾಜು ಗೌಡ ಪಾಟೀಲ್ ತನ್ನ ವೈಯಕ್ತಿಕ ವರ್ಚಸ್ಸಿನ ಮೂಲಕ ಕುಮಾರಸ್ವಾಮಿ ಬಗ್ಗೆ ಒಂದ್ ಒಳ್ಳೆ ಟ್ರೆಂಡ್ ಸೆಟ್ ಮಾಡ್ಕೊಂಡವ್ರೆ ಬಟ್ ಕಳೆದ ಬಾರಿ ಸೋತ್ ಮೇಲೆ ಮನೆ ಕೂತ್ಕೊಂಡಿಲ್ಲ ಮನುಷ್ಯ ಸಂಘಟನೆ ಗೆಲ್ಲಬೇಕು ನೆಕ್ಸ್ಟ್ ಅನ್ನೋ ರೀತಿ ಓಡಾಡ್ತಿದ್ದಾರೆ ಅದೆಲ್ಲದರ ಪರಿಣಾಮ ರಾಜು ಗೌಡ ಪಾಟೀಲ್ ಮುನ್ನಡೆಯನ್ನು ಸತತವಾಗಿ ಕಾಯ್ದುಕೊಳ್ತಾ ಇದ್ದಾರೆ ಕೆಲವರು ನನಗೆ ಪ್ರಶ್ನೆ ಮಾಡ್ತಾರೆ ಹಳೆ ಮೈಸೂರು ಮಾತ್ರ ಜೆಡಿಎಸ್ ಅಲ್ವ ಇದಂಗಿಲ್ಲ ಅಂತ ದೇವರೆಪ್ಪರ್ಗೆ ಜನಕ್ಕೆ ಗೊತ್ತು ಅಲ್ಲ ಏನು ಅಂತ ಟ್ರೆಂಡ್ ಏನಿದೆ ಎಸ್ ವಿಜಯಪುರ ಜನ ಗೊತ್ತಲ್ಲ ಏನು ಅಂತ ಹಾಗಾಗಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೆ ಒಕ್ಕಿ ಜನರು ಜರ್ನಲಿಸ್ಟ್ಗಳು ಕಾರ್ಯಕರ್ತರು ಈ ಅಭಿಪ್ರಾಯ ಸಂಗ್ರಹವೇ ಈ ಕರ್ನಾಟಕ ಟಿವಿ ಸರ್ವೆ ಸುಮ್ಮನೆ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕ್ಬಿಟ್ಟು ಯಾರು ಗೆಲ್ತಾರೆ ಹೇಳಿ ಫೋನ್ ಮಾಡಿ ವೋಟ್ ಮಾಡಿ ಅಲ್ಲ ಅಲ್ಲ ಅಂದ್ರೆ ಲೈಕ್ ಅದಲ್ಲ ಸ್ವಲ್ಪ ಎಲ್ಲಾ ರೀತಿಯಲ್ಲೂ ಯೋಚನೆ ಮಾಡಬೇಕು ಜನರಲ್ ನಾಲೆಡ್ಜು ಕಾಮನ್ ಸೆನ್ಸ್ ಅನ್ನು ಬಳಸಿ ಮಾಡಬೇಕಾಗತ್ತೆ ಅದರ ಲೆಕ್ಕಾಚರ್ವೆ ನಮ್ಮ ಕರ್ನಾಟಕ ಟಿವಿಯ ಈ ಮೆಗಾ ಸರ್ವೆ ದೇವರಿಪುರ್ಗಿಯಲ್ಲಿ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆ ಪ್ರಕಾರ ಜೆಡಿಎಸ್ ಜೆಡಿಎಸ್ನ ರಾಜಗೌಡ ಪಾಟೀಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇನ್ನು ಬಸವನ ಬಾಗೇವಾಡಿ ಬಸವನ ಬಾಗೇವಾಡಿಯಲ್ಲಿ ಮಾಜಿ ಸಚಿವ ಅಲಿ ಶಾಸಕ ಶಿವಾನಂದ ಪಾಟೀಲ್ ಇಂದ ಕಂಟೆಸ್ಟ್ ಮಾಡ್ತಾರೆ ಬಿಜೆಪಿಯಿಂದ ಅಪ್ಪಗೌಡ ಪಾಟೀಲ್ ಎಸ್ ಕೆ ಬೆಳ್ಳುಬಿನೊಳಗೆ ಫೈಟ್ ನಡೀತಾ ಇದೆ ಟಿಕೆಟ್ ನನಗೆ 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 ನ ಪ್ರಣಮನಂದ ಬಸವ ತನಿಖೆದಾರ ಟಿಕೆಟ್ ಚೇಂಜ್ ಆಗಬಹುದು ಇಲ್ಲಿ ಇಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ಮತ್ತೆ ಕಾಂಗ್ರೆಸ್ ಬಿಜೆಪಿಯ ಈ ಟಿಕೆಟ್ ಕಿತ್ತಾಟ ಶಿವಾನಂದ ಪಾಟೀಲ್ರು ಆರಾಮಾಗಿ ವಿಧಾನಸೌಧಕ್ಕೆ ಮತ್ತೊಮ್ಮೆ ಮೆಟ್ಲತ್ತೇನ್ ಬೇಕು ಅವೆಲ್ಲ ರೆಡಿ ಮಾಡ್ಕೊಂಡವ್ರೆ ಬಟ್ ಬಿಜೆಪಿಯವ್ರು ಎಲ್ಲವೂ ಕೂಡ ಬೆಳ್ಳುಬ್ಬಿಗ್ ಸೈಲೆಂಟ್ ಮಾಡ್ತಾರೋ ಅಪ್ಪ ಗೌಡ್ರ ಸಮಾಧಾನ ಮಾಡ್ತಾರೋ ಗೊತ್ತಿಲ್ಲ ಟಿಕೆಟ್ ಇಬ್ಬರಲ್ಲಿ ಒಬ್ಬರಿಗೆ ತಾನೆ ಕೊಡಕ್ ಸಾಧ್ಯ ಅಲ್ಲಿ ಇಬ್ಬರಲ್ಲಿ ಯಾರೋ ಒಬ್ರು ಮಿಸ್ರು ರೆಬೆಲ್ ಆಗ್ತಾರೆ ಬಟ್ ಸದ್ಯಕ್ಕೆ ಇನ್ನು ಏನು ಆಗಿಲ್ವಲ್ಲ ಬಿಜೆಪಿಯಲ್ಲಿ ಸೊ ಹಾಗಾಗಿ ಶಿವಾನಂದ ಪಾಟೀಲ್ ನೆಮ್ಮದಿ ಗೆಡಬಹುದು ಬಿಜೆಪಿಯವ್ರು ಒಂದಾಗ್ ಚುನಾವಣೆ ಬಟ್ ಸದ್ಯಕ್ಕೆ ಶಿವಾನಂದ ಪಟೇಲ್ ಕರ್ನಾಟಕ ಟಿವಿದಾಗ ಸ್ವಲ್ಪ ಕೆಲಸ ಮಾಡಿದ್ದಾರೆ ಇವರು ಸ್ವಲ್ಪ ಕ್ಷೇತ್ರದಲ್ಲಿ ಇದಾರೆ ಅನ್ನೋ ಸ್ವಲ್ಪ ಪಾಸಿಟಿವ್ ಇದೆ ಅವರಿಗೆ ಇದ್ದಾರೆ ಇಲ್ಲ ಇದಾರೆ ಈ ಕೆಲಸ ಮಾಡೋದ್ರಲ್ಲ ಚುನಾವಣೆ ಗೆಲ್ತಾರ ಎಂ ಬಿ ಪಾಟೀಲ್ ಜಾತಿ ಅವರಲ್ಲಿ ಒಂದು ಐದು ಹತ್ತು ಸಾವಿರ ಓಟ್ ಇಲ್ಲ ಬಟ್ ಗೆಲ್ಲಲ್ವಾ ಗೆಲ್ತಾರೆ ಒಂದೊಂದ್ ಕಡೆ ಒಂದೊಂದು ಸ್ಟ್ರಾಟಜಿ ಇರ್ತವೆ ಸೊ ಒಟ್ಟಿನಲ್ಲಿ ಈಗ ಪಾಸಿಟಿವ್ ಆಗಿ ಇದೆ ಶಿವಾನಂದ ಪಟೇಲ್ಗೆ ಹೌದು ಹೌದು ಈ ಕೆಲಸ ಮಾಡೋರಲ್ಲ ಗೆಲ್ಲೋದಾಗಿದ್ರೆ ಹೊಸಬ್ರು ರಾಜಕಾರಣಿಗಳು ಬರ್ತಿರಲ್ಲ ಕೆಲಸ ಮಾಡ್ಕೊಂಡಿರೋ ಎಷ್ಟೋ ಜನ ಪಾಪ ಮನೆ ಸೋತ್ಬಿಟ್ರು ಕೆಲಸ ಮಾಡುವುದರ ಜೊತೆಗೆ ಕೆಲಸ ಮಾಡಿದಂತೆ ನಟಿಸಿ ರಾಜಕಾರಣ ಮಾಡೋ ಕೆಪಾಸಿಟಿ ಗೆಲ್ತಾರೆ ಡ್ರಾಮಾ ಮಾಡ್ಬೇಕು ಡ್ರಾಮಾ ಕೂಡ ಮಾಡ್ಬೇಕು ಮಾಡಬೇಕು ಶಿವಾನಂದ ಪಾಟೀಲ್ ಬಹಳ ಸರ್ ಅವ್ರ ಮಗಳು ಸಂಯುಕ್ತ ಪಾಟೀಲ್ ಅನ್ಕೀನಿ ಅವರು ಬಹಳ ಆಕ್ಟಿವ್ ಆಗೋವ್ ಅವರು ಯತ್ನಾಳ್ ವಿರುದ್ಧ ತೊಳೆತಾರೆ ವಿಜಯಪುರಕ್ಕೆ ಅಂತ ವಿಜಯಪುರಕ್ಕೆ ಅಪ್ಲಿಕೇಶನ್ ಹಾಕ್ಲಿಲ್ಲ ನೋಡ್ಬೇಕು ಇವ್ರ ಮಗಳು ಕೂಡ ಇಲ್ಲಿಗೆ ಮತ್ತೆ ಇವ್ರಲ್ಲಿಗೆ ನೋಡ್ಬೇಕು ಏನು ಅಂತ ಬಟ್ ಸದ್ಯಕ್ಕೆ ಬಸವನ ಬಾಗೇವಾಡ್ಡಿ ಕರ್ನಾಟಕ ಟಿವಿಯ ಫೆಬ್ರವರಿಯ ಮೆಗಾ ಸರ್ವೆಯ ಪ್ರಕಾರ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ಬಬಲೇಶ್ವರ ಎಂ ಬಿ ಪಾಟೀಲ್ ಅವರ ಕ್ಷೇತ್ರ ಎಂ ಬಿ ಪಾಟೀಲ್ ಕಾಂಗ್ರೆಸ್ನ ಶಾಸಕರು ಮಾಜಿ ಮಂತ್ರಿ ಕೂಡ ಹೌದು ಸೊ ಈಗ ಕಾಂಗ್ರೆಸ್ನ ಪ್ರಚಾರ ಸಮಿತಿಯ ಅಧ್ಯಕ್ಷರು ಕೂಡ ಹೌದು ಕಾಂಗ್ರೆಸ್ನ ಈ ರಾಜ್ಯದಲ್ಲಿ ಹೇಗೆ ಪ್ರಚಾರ ಮಾಡಬೇಕಂತೆಲ್ಲ ಪ್ಲಾನ್ ಎಲ್ಲ ಮಾಡಿ ಹೋಗ್ತಾ ಇದ್ದಾರೆ ಅವರ ಕ್ಷೇತ್ರದಲ್ಲೂ ಕೂಡ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಎಂ ಬಿ ಪಾಟೀಲ್ ಅಭ್ಯರ್ಥಿ ಇನ್ನು ಬಿ ಜೆ ಪಿಯಿಂದ ಉಮೇಶ್ ಕೋಳ್ಕರ್ ಆಕಾಂಕ್ಷಿಯಾಗಿದ್ದಾರೆ ಜೊತೆಗೆ ವಿಜಯಗೌಡ ಪಾಟೀಲ್ ಕೂಡ ಟಿಕೆಟ್ ಅಲ್ಲಿ ನೋಡ್ಬೇಕು ಯಾರಿಗೆ ಟಿಕೆಟ್ ಸಿಗಬಹುದು ಅಂತ ಇನ್ನು ಕನ್ಫರ್ಮ್ ಆಗ್ತಿಲ್ಲ ಇನ್ನು ಜೆ ಡಿ ಎಸ್ ಜೆ ಡಿ ಎಸ್ ಕೂಡ ಈಗಾಗಲೇ ಬಸರಾಜ್ ಹೊನವಾಡ ಒನ್ವಾಡ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸ್ವಲ್ಪ ಬರೀ ಫೈಟ್ ನೀವು ಎರಡು ಪ ಪಕ್ಷಗಳು ಫೈಟ್ ಅಲ್ಲ ಇದು ತ್ರಿಕೋನೂ ಆಗುತ್ತೆ ತ್ರಿಕೋನ ತರ ಇದೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಸೊ ಎಂ ಬಿ ಪಾಟೀಲ್ಗೆ ಸ್ವಲ್ಪ ಕಠಿಣ ಅನ್ನೋ ತರ ಮಾತುಗಳೆಲ್ಲ ಕೇಳಿ ಬರ್ತಾ ಇತ್ತು ಸ್ವಲ್ಪ ಕಷ್ಟ ಆಗ್ಬಿಡ್ಬೋದು ಅಂತ ಬಟ್ ಈ ಕ್ಷಣಗೆ ಬಿಜೆಪಿ ಸ್ವಲ್ಪ ಗೊಂದಲ ಇದೆ ಯಾರಿಗೆ ಟಿಕೆಟ್ ಅಂತ ಯಾರಿಗೆ ಟಿಕೆಟ್ ಫೈನಲ್ ಆಗಿಲ್ಲ ರಾಜಕಾರಣ ಹೌದು ಉಮೇಶ್ ಕೋಳ್ಕರ್ ಆಗ್ಬಹುದು ಅಥವಾ ವಿಜಯಗೌಡ ಪಾಟೀಲ್ ಆಗ್ಬಹುದು ವಿಜುಗೌಡ ಪಾಟೀಲ್ ಸೋತಿದ್ದಾರೆ ಮೂರ್ ಸಾರಿ ಒಂದ್ಸಾರಿ ಎರಡ್ ಸಾರಿ ಜೆಡಿಎಸ್ ಒಂದ್ಸಾರಿ ಬಿಜೆಪಿ ಅನ್ನೋ ಕಾರಣಕ್ಕೆ ಬೇಡ ಅನ್ನೋ ಚರ್ಚೆ ಕೂಡ ಇದೆ ನಿಮ್ಗೆ ಗೊತ್ತಿರ್ಲಿ ಜಾತಿ ನೆಟ್ಕೊಂಡೆ ರಾಜಕಾರಣ ಮಾಡಿದ್ರೆ ಎಂ ಬಿ ಪಾಟೀಲ್ ಗೆ ಡೆಪಾಸಿಟ್ ಬರಲ್ಲ ಬರಲ್ಲ ಜಾತಿ ಮೀರಿದ ರಾಜಕೀಯ ಇಲ್ಲಿ ಕುರುಬ ಸಮುದಾಯದ ಬಸವರಾಜ್ ಹೊನ್ವಾಡಗ ದೊಡ್ಡ ಐವತ್ ಸಾವಿರದ ಮೇಲೆ ಓಟ್ ಇದೆ ಇಲ್ಲಿ ಪಂಚಮ್ ಸಾಲಿಗೆ ಸೇರಿದ್ರು ವಿಜಯಗೌಡ ಪಾಟೀಲ್ ಕುಡು ಒಕ್ಲಿಗ್ರು ಒಂದ್ ಸಾವಿರದಿಂದ ಎರಡ್ ಸಾವಿರ ಅಷ್ಟೇ ಬಿ ಪಾಟೀಲ್ ಅವ್ರ ಜಾತಿಯವ್ರ ಮಾತ್ರ ಓಟ್ ಹಾಕ್ರೆ ಡೆಪಾಸಿಟ್ ಬರಲ್ಲ ಜಾತಿ ಮೀರಿದ ರಾಜಕೀಯ ಬಿ ಪಾಟೀಲ್ ಜಾತಿ ಮೀರ್ ರಾಜಕೀಯ ಮಾಡ್ತಾವ್ ಅಲ್ವಾ ಸ್ವಲ್ಪ ಜಾತ್ಯತೀತ ರಾಷ್ಟ್ರ ಸೊ ಬಿ ಪಾಟೀಲ್ ಪ್ರಚಾರ ಸಮಿತಿಯ ಅಧ್ಯಕ್ಷರು ಅವರು ನೆಕ್ಸ್ಟ್ ಮುಖ್ಯಮಂತ್ರಿ ಇರೋರು ಎಸ್ ಸೊ ಹಾಗಾಗಿ ಅವರು ಆ ಕ್ಷೇತ್ರ ಮಾತ್ರ ಗೆದ್ಕತ್ತಾರೆ ಅಕ್ಕಪಕ್ಕ ಗೆಲ್ಸ್ಬೇಕು ಅಂತ ಅವ್ರಿಗೆ ಕಷ್ಟ ಇದೆ ಅಂತಿದ್ರು ಸ್ವಲ್ಪ ಬರೋಗಿಲ್ಲ ಈಗ ಬಸವರಾಜ್ ಒನ್ವಾಡ ಬಹಳ ಕಾನ್ಫಿಡೆನ್ಸ್ ಆಗಿದ್ದಾರೆ

ಬಿಜೆಪಿ ಅಥವಾ ಕಾಂಗ್ರೆಸ್ ಆಗಬಹುದು ಇಲ್ಲ ಕಾಂಗ್ರೆಸ್ ಆಗಬಹುದು ಯಾಕಂದ್ರೆ ಫಿಕ್ಸ್ ಎಂಬಿ ಪಾಟೀಲ್ ಏನಿಲ್ಲ ಜನ ತೀರ್ಮಾನ ಮಾಡೋರು ಏನ್ ಬೇಕಾದ್ರೂ ಬದ್ಲಾಗಬಹುದು ಆತರದ ಕ್ಷೇತ್ರ ಇದು ಮುಂದೆ ಮುಂದೆ ವಿಜಯಪುರ ನಗರ ಕ್ಷೇತ್ರ ನನ್ನ ಪ್ರೀತಿಯ ಕ್ಷೇತ್ರ ಬಹಳ ಇಷ್ಟದ ಕ್ಷೇತ್ರ ಯಾಕಂದ್ರೆ ಅಲ್ಲಿ ಯತ್ನಾಳ್ ಬಸವ ಪಾಟೀಲ್ ಯತ್ನಾಳ್ ಯತ್ನಾಳ್ ಅಂತಂದ್ರೆ ಯತ್ನಾಳ್ ಬಹಳ ರೆಬೆಲ್ ಬಹಳಷ್ಟು ಮಾತಾಡ್ತಿರ್ತಾರೆ ಸವಾಲ್ ಆಗ್ತಾರೆ ಈಗ ಅವರು ಯಡಿಯೂರಪ್ಪ ಅವ್ರನ್ನ ಬಿರಿ ಬೈದು ಆಡಿ ಎಲ್ಲ ಮಾಡಿ ಈಗ ಹೈಕಮಾಂಡ್ ಏನೋ ಬೈಕ್ ಬೀಗ ಹಾಕೋರಂತೆ ಮಾತಾಡಬಾರ್ದು ಅಂತ ಸ್ವಲ್ಪ ದಿನ ಕಾಣಿಸ್ತಿಲ್ಲ ಈಗ ಜಾಸ್ತಿ ಮಾತಾಡ್ತಿಲ್ಲ ಏ ಯಾರಿ ಟಿಕೆಟ್ ಕೊಡಕಲ್ಲಿ ಬೊಮ್ಮಾಯಿ ಬೊಮ್ಮಾಯಿ ಯಾರ್ರಿ ಯಾರಿ ಬೊಮ್ಮಾಯಿ ಬೊಮ್ಮಾಯಿ ಕನ್ಫ್ಯೂಸ್ ಅವ್ರೆ ನಮ್ ಪಾರ್ಟಿನ ಯಾವ ಪಾರ್ಟಿ ಹಿಂಗೆಲ್ಲ ಹಾರಾಡಿ ಹೆಗರಾಡಿ ಅಬ್ಬರಿಸಿ ಬೊಬ್ಬರಿದ ಬೊಮ್ಮ ಯತ್ನಾಳ್ ಸೈಲೆಂಟ್ ಸೈಲೆಂಟ್ ಆಗಿದ್ದಾರೆ ಆಮೇಲೆ ನನಗೆ ಯಾವ್ದು ನೋಟಿಸ್ ಬಂದಿಲ್ಲ ರೀ ನನ್ಗೆ ಯಾವ್ದು ನೋಟಿಸ್ ಬಂದ್ ತೋರಿಸಿ ನೋಟಿಸ್ನ ನನಗೇನು ಸೈಲೆಂಟ್ ಸೈಲೆಂಟ್ ಆಗಿರಿ ಅಂತ ಯಾರು ಹೇಳಿಲ್ಲ ನನಗೆ ನೋಡಿ ತೋರಿಸಪ್ಪ ಅಂತಿದ್ರು ಮಾತಾಡ್ಲಿ ಹೆಂಗ್ರೆ ಮಾತಾಡ್ತಿಲ್ಲ ಮಾತಾಡ್ಲಿ ಸೈಲೆಂಟ್ ಆಗಿದ್ದಾರೆ ಎರಡು ತಿಂಗಳೇ ಇದ್ದಂತೆ ಹಿಂದೆ ಇದ್ದಂತ ಯತ್ನಾಳ್ ಅವರು ಇವತ್ತು ಯಾಕೆ ಸೈಲೆಂಟ್ ಆಗಿ ಸೈಲೆಂಟ್ ಆಗಿದ್ದಾರೆ ಒಂದ್ ಕಡೆ ಮಾಡಿ ಯತ್ನಾಳ್ ಅವರು ಬಿಜೆಪಿಯಿಂದ ಯತ್ನಾಳ್ ಉಮೇಶ್ ಹೊಂದಾಲ್ ಅಪ್ಪು ಪಟ್ಟಣ್ ಶೆಟ್ಟಿ ಮೂವರ ಹೆಸರಿದೆ ಕಾಂಗ್ರೆಸ್ ಇಂದ ಮಕ್ಬುಲ್ ಭಗವಾನ್ ಜಾವೇದ್ ಭಗವಾನ್ ಮತ್ತೆ ಅಮಿತ್ ಮುರ್ಷಿ ಕೂಡ ಹೆಸರಿದೆ ಇಲ್ಲೇನು ಅಂತಂದ್ರೆ ಯತ್ನಾಳ್ ಹಿಂದೂ ಹುಲಿ ಅಂತ ಗುರುತಿಸ್ಕೊಂಡವ್ರೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಯತ್ನಾಳ್ ಅತ್ತಿಪ್ಪ ಸರ್ ಸರ್ಗೆದ್ ರಾಜಕಾರಣಿ ಇಲ್ಲ ನಾಲ್ಕೈದು ರಾಜಕಾರಣಿ ಅವರು ನನಾಗ್ಲೂ ಹೇಳದಕ್ಕೆ ದೇವರೇಪುರ್ಗೆ ಹದ್ಮೂರಲ್ಲಿ ಜೆಡಿಎಸ್ ಅಪ್ಪು ಪಟ್ಟಣ್ ಶೆಟ್ಟಿಗೆ ಟಿಕೆಟ್ ಮಿಸ್ ಆಗಿ ಯಡಿಯೂರಪ್ಪ ಇವರನ್ನ ಕೈ ಹಿಡಿಯಲಾಗಿ ಹ್ಮ್ ಹದಿನೆಂಟರಲ್ಲಿ ಕರ್ಕೊಂಡು ರಾಜಕೀಯವಾಗಿ ಎರಡ್ ಸಾವಿರದ ಹದಿನೆಂಟು ಯತ್ನಾಳ್ಗೆ ಜೀವದಾನ ಕೊಟ್ಟಿದ್ದು ಯಡಿಯೂರಪ್ಪ ಯತ್ನಾಳ್ ಯಡಿಯೂರಪ್ಪ ಅವರ ವಿರುದ್ಧ ಇಡೀ ಬಿಜೆಪಿ ನಾಯಕರಿಗೆ ಗೊತ್ತು ಎತ್ನಾಳಗೂ ಗೊತ್ತು ಹದಿನೆಂಟಲ್ಲಿ ಬಿಜೆಪಿ ಟಿಕೆಟ್ ಸಿಗ ಕಾರಣ ಯಾರು ಅಂದ್ರೆ ಯಡಿಯೂರಪ್ಪ ಅದೇ ಯಡಿಯೂರಪ್ಪನ ವಿರುದ್ಧ ಬಾಯಿ ಮಾತಾಡಿದ ಇದೇ ಯತ್ನಾಳ್ ಯತ್ನಾಳ್ ಆದ್ರೂ ಏನೋ ವಿಜಯ ಬಿಜೆಪಿ ಗೆಲ್ಲುತ್ತೆ ಅಂತಿದೆ ಆಮೇಲೆ ಒಂದ್ ಮಾತು ಏನ್ ಶಿವ ಯಾವಾಗ್ಲೂ ಎಗನೆಸ್ಟ್ ಯತ್ನಾಳ ಮಾತಾಡ್ತಾನೆ ಬೇರೆ ಏನೋ ಮಾತಾಡಬಾರ ಏನೋ ಒಂದ್ ಅಷ್ಟ ಹೇಳ್ತಾರೆ ಯತ್ನಾಳ್ ಇಂಡಿಪೆಂಡೆಂಟ್ ನಿಂತರು ಗೆಲ್ತಾರಪ್ಪ ಅಂತ ಹೇಳ್ತಾರೆ ನಾನದ ಪ್ರಶ್ನೆ ಅಲ್ಲ ಗುರು ಇವರು ಜೆಡಿಎಸ್ ನಿಂತಗ್ ಬಿಜೆಪಿ ಮುಸಲ್ಮಾನ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಎತ್ನಾಳ್ ಗೆದ್ದಿದೆ ಸೊ ಹಾಗಾಗಿ ಕೆಲವರು ಅಭಿಮಾನ ಜಾಸ್ತಿ ರಿಪೋರ್ಟ್ ಹಂಗಿರ್ತದೆ ಏನು ಮಾಡಿ ಕೆಲವರು ಬಿಜೆಪಿ ಅವರೇ ಯತ್ನಾಳ್ ಸೋಲ್ಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದಾರೆ ನೋಡ್ತಾ ಎಲೆಕ್ಷನ್ ಅಲ್ಲಿ ಅಂತಿದ್ದಾರೆ ಡೆವೆಲಪ್ಮೆಂಟ್ ಅವರು ಹೇಳಿದರೆ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನನ್ನನ್ನ ದಬಾಕಕ್ಕೆ ಎಷ್ಟೋ ಜನ ಬಂದ್ರಿಲ್ಗೆ ನಿರಾಣಿ ಕೂಡ ಪಿಂಪ್ ಗಿಂಪ್ ಬಳಸಿದ್ರು ಯತ್ನಾಳ್ ಬಗ್ಗೆ ಪಿಂಪ್ ಏನೋ ಕರೆದಂಗಿತ್ತು ಪದ ಬಳಸಿದ್ರು ಅಷ್ಟೆಲ್ಲಾ ಧೈರ್ಯವನ್ನ ಯತ್ನಾಳ್ ನಿಲ್ಬೇಕು ಬಿಸಾಕ್ಬಿಟ್ಟು ಭ್ರಷ್ಟಾಚಾರಿ ಯಡಿಯೂರಪ್ಪ ಮಿನಿಸ್ಟರ್ನ ಬೇರೆ ಬೇರೆ ರೀತಿ ಕರೆಯುವಂತ ಯತ್ನಾಳ್ ಆ ಪಾರ್ಟಿಲಿ ಯಾಕಿರ್ಬೇಕು ಅಂತ ಬಿಜೆಪಿ ಯಾಕಿರ್ಬೇಕು ಬಿಡ್ಬೇಕು ಬಿಸಾಕ್ಬೇಕ್ ರಾಜೀನಾಮೆನ ಒಂದ್ ಆವಾಜ್ ಹಾಕ್ಬೇಕು ಮೋದಿ ಅವ್ರಿಗೆ ಹಂಗೆಲ್ಲಾ ಆಗಲ್ಲ ಪ್ರೆಸ್ಪೀಟ್ ಮಾಡ್ತಾರಲ್ಲ ನರೇಂದ್ರ ಮೋದಿಜಿ ಹಿಂದಿ ತುಂಬಾ ಚೆನ್ನಾಗ್ ಮಾತಾಡ್ತಾರೆ ನಾತ್ಕರ್ ಮೋದಿ ದೇಕೋ ಇದರ್ ಯಡಿಯೂರಪ್ಪ ಅವ್ರನ್ನ ನಿರಾಣಿ ಅವ್ರನ್ನ ಪಾರ್ಟಿಯಿಂದ ಆಚ್ಕ ಹಾಕ್ತಿರಲ್ಲ ನಾನು ಆಚ್ಕ್ ಹೋಗ್ಲಾ ಅನ್ಬೇಕು ಅದು ಹುಲಿ ಹ್ಮ್ ಸುಮ್ನೆ ಮಾತಾಡೋದಲ್ಲಾ ಅಂತೀರಾ ಹುಲಿ ಅದು ಒಂದೇ ಈಗೇನ್ ಅಷ್ಟೊಂದ್ ಮಾತಾಡ್ತಿಲ್ಲ ಸೈಲೆಂಟ್ ಆಗಿದೆ ನೋಡೋಣ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ವಿಜಯಪುರ ನಗರದಲ್ಲಿ ಬಿಜೆಪಿ ಮುನ್ನಡಿನ ಕಾಯ್ದು ಕಾಯ್ದುಕೊಂಡಿದೆ ಟಿಕೆಟ್ ಯತ್ನಾಳ್ ಆಗ್ಬಹುದು ಉಮೇಶ್ ಹೊಂದಲ್ ಅಥವಾ ಅಪ್ಪು ಪಟ್ಟ ಚಟಿಗಾರ್ ಆಗಬಹುದು ಹ್ಮ್ ಬಿಜೆಪಿಗೆ ಆಗಬಹುದು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಬಸವರಾಜ್ ಪಾಟೀಲ್ ಯತ್ನಾಳ್ ಬಸವರ ಪಾಟೀಲ್ ಯತ್ನಾಳು ಇಂಡಿಪೆಂಡೆಂಟ್ ಆಗಿ ನಿಂತು ಗೆದ್ದರೆ ಹ್ಮ್ ನಾನ್ ನಮ್ಮೆಲ್ಲಾ ನ್ಯೂಸ್ ಹಾಕೊಂಡು ಓಡಾಡ್ಸಿ ಇಂದು ಹುಲಿ ಯತ್ನಾಳ್ ಯತ್ನಾಳ್ ಹುಲಿ ಎತ್ನಾಳ ಅಂತ ಅಂದ್ರೆ ಅವ್ರು ಸ್ವಸಾಮರ್ಥದಿಂದ ಗೆದ್ರು ಅಂತ ಲೆಕ್ಕ ಅವಾಗ ಹ್ಮ್ ಅಷ್ಟೇ ಬಿಜೆಪಿ ಇಲ್ಲದೆ ಯತ್ನಾಳ್ ಇಲ್ಲ ಹ್ಮ್ ಇದುವರೆಗೂ ಯತ್ನಾಳ್ ಗೆದ್ದಿರೋದು ಬಿಜೆಪಿ ಹ್ಮ್ ಇದುವರೆಗೂ ಯತ್ನಾಳ್ ಇಲ್ಲದೆ ಬಿಜೆಪಿಗೆ ಗೆದ್ದು ಅಪ್ಪು ಪಟ್ಟಣ ಶೆಟ್ಟಿಗೆ ಯತ್ನಾಳ್ ಬಿಜೆಪಿ ಇಲ್ಲ ಇಂದ ಯತ್ನಾಳ್ ಹ್ಮ್ ನೋ ಡೌಟ್ ಹೋಗೋಣ ಮುಂದಿನ ಕ್ಷೇತ್ರ ನಾಗಟಾಣ ವಿಧಾನಸಭಾ ಕ್ಷೇತ್ರ ಹ್ಮ್ ಸೊ ಜೆಡಿಎಸ್ ನ ದೇವಾನಂದ ಚವಾಣ್ ಇಲ್ಲಿ ಹಾಲೆಯಲ್ಲೇ ಸೊ ಆಗ್ಲೇ ಏನಪ್ಪಾ ಉತ್ತರ ಕನ್ನಡದಲ್ಲೂ ಕೂಡ ಜೆಡಿಎಸ್ ಇದ್ಯಾ ಅಂತ ಅಲ್ಲ ಇಲ್ಲೇ ಜಿಲ್ಲೆಯಲ್ಲಿ ಎಮ್ ಎಲ್ ಎ ಸಿಟ್ಟಿಂಗ್ ಎಂ ಎಲ್ ಎ ದೇವಾನಂದ್ ಚವ್ಹಾಣ್ ಜೆಡಿಎಸ್ ನ ಎಮ್ ಎಲ್ ಎ ಸೊ ಬಿಜೆಪಿಯಿಂದ ಮಹೇಂದ್ರ ಕುಮಾರ್ ನಾಯ್ಕ್ ಆಕಾಂಕ್ಷಿ ಆಗಿದ್ದಾರೆ ಜೊತೆಗೆ ಗೋಪಾಲ್ ಕಾರಜೋಳ ಕಾರಜೋಳ ಅವರ ಮಗ ಸೊ ಇಲ್ಲೂ ಟಿಕೆಟ್ ಕೇಳ್ತಿದ್ದಾರೆ ಹಿಂದೆ ನೋಡ್ಬೇಕು ಯಾರು ಟಿಕೆಟ್ ಕೊಡ್ತಾರೆ ಅಂತ ಇನ್ನು ಕಾಂಗ್ರೆಸ್ನಿಂದ ವಿಠಲ್ ಕಟ್ಟಿಬಾ ಆಮೇಲೆ ರಾಜು ಅಲ್ಗೂರು ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಒಂದ್ ರೀತಿ ಇದು ಕೂಡ ತ್ರಿಕೋನ ಸ್ಪರ್ಧೆ ಇರತಕ್ಕಂತ ಕ್ಷೇತ್ರ ದೇವಾನಂದ್ ಚವಾಣ್ ಸಿಟಿಂಗ್ ಎಂ ಎಲ್ ಎ ಜೆ ಡಿ ಎಸ್ ನಿಂದ ಸ್ವಲ್ಪ ಅವರೇ ವೈಯಕ್ತಿಕವಾಗಿ ಓಡಾಡ್ತಿದ್ದಾರೆ ಪಂಚರತ್ನ ಯಾತ್ರೆ ಕೂಡ ಅಲ್ಲಿ ಹೋಗಿ ಬಂತು ಸ್ವಲ್ಪ ವೇವ್ ಕ್ರಿಯೇಟ್ ಆಗಿದೆ ಈಗ ಗೆ ಮತ್ತೊಮ್ಮೆ ಜೆಡಿಎಸ್ ಬರಬಹುದಪ್ಪ ಅಂತ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲೂ ಕೂಡ ಏನು ಜೆ ಡಿ ಎಸ್ ನ ದೇವಾನಂದ ಚವ್ಹಾಣ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಈ ನಾಗಟಾಡ ಸ್ವಲ್ಪ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಲ್ಪ ಚುನಾವಣೆ ಇಲ್ಲಕ್ಕೋಸ್ಕರ ಮಹೇಂದ್ರ ಕುಮಾರ್ ನಾಯಕ್ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ ಪೊಲೀಸ್ ಅಧಿಕಾರಿ ಇತ್ತಗಡೆ ಗೋಪಾಲ್ ಕಾರಜೋಳ ಹ್ಮ್ ಅವರು ಕೂಡ ಬಾರಿ ಸೋತಿದಂತವ್ರು ಯಾವಾಗ ಅದೇ ಹೇಳ್ತಿರ್ತೀನಿ ಕೆಲವರು ಅದನ್ನ ತಪ್ಪ ಭಾವಿಸ್ತಾರೆ ಕಾರಜೋಳ ಅಂತ ಮಗನನ್ನ ಗೆಲ್ಲಿಸಿಕೊಳ್ಳಲಾಗದ ಗೋವಿಂದ ಕಾರಜೋಳ ಯಾವ ಪ್ರಭಾವಿ ನಾಯಕ ಬಿಜೆಪಿ ಪಾರ್ಟಿ ಗೆಲ್ಸದಂಗಿರ್ಲಿ ಕಾರಜೋಳ ಅವರೇ ಮಗನ್ ಅಂತ ಅಂಡ್ ಎರಡನೇದು ಇಲ್ಲಿ ಬಿಜೆಪಿ ಒಂದಾದ್ರೆ ಗೆಲ್ಲಬಹುದು ಅಂತ ಇದೆ ರಿಪೋರ್ಟ್ ಮಹೇಂದ್ರ ಕುಮಾರ್ ನಾಯಕ್ ಕೊಟ್ರೆ ಗೋವಿಂದ ಕಾರಜೋಳ ಚುನಾವಣೆ ಮಾಡ್ತಾರೆ ಇಲ್ವೇನು ಗೊತ್ತಿ ಬಟ್ ದೇವಾನಂದ ಚೌಹಾಣ್ ಏನು ಅಂದ್ರೆ ಕಾಂಗ್ರೆಸ್ ಇಬ್ಬರು ಪ್ರಭಾವಿಗಳು ಟಿಕೆಟ್ ಕೈ ಓದಾಡ್ತಾರೆ ವಿಠಲ್ ಕಟಕ ತುಂಡಿ ಬಾ ರಾಜೋಲ್ ಬಿಜೆಪಿ ಕೂಡ ಕಾರಜೋಳ ಮಗ ಮತ್ತೆ ಮಹೇಂದ್ರ ಕುಮಾರ್ ನಾಯಕ್ ಗಜ್ಜೆ ಘಾಟ ಇದೆ ಸೊ ದೇವಾನಂದ ಚೌಹಾಣ್ ಸಿಂಗಲ್ ಅದ ಆಗಾಗ ಆರಾಮ ಕಾಂಗ್ರೆಸ್ ಬಿಜೆಪಿ ಟಿಕೆಟ್ ಅನೌನ್ಸ್ ಆದ್ಮೇಲೆ ಚಿತ್ರಣ ಬದಲಾಗುತ್ತೆ ನಾಗಠಾಣದಲ್ಲಿ ಜೆಡಿಎಸ್ ನ ದೇವಾನಂದ ಚೌಹಾಣ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಏನು ಮುಂದಿನ ಕ್ಷೇತ್ರ ಇಂಡಿ ವಿಧಾನಸಭಾ ಕ್ಷೇತ್ರ ಯಶವಂತರಾಯಗೌಡ ಪಾಟೀಲ್ ರೋಲಿ ಕಾಂಗ್ರೆಸ್ನ ಎಂ ಎಲ್ ಎ ಇಲ್ಲಿ ದಯಾಸಾಗರ್ ಪಾಟೀಲ್ ಬಿಜೆಪಿಯಿಂದ ಬಿಡಿ ಪಾಟೀಲ್ ಜೆಡಿಎಸ್ ಇಂದ ಈ ಮೂವರ ನಡುವೆ ಹಣ ಹಣಿ ಬಾರಿ ಜೆಡಿಎಸ್ ಸೆಕೆಂಡ್ ಪ್ಲೇಸ್ ಬಟ್ ಈಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಹಣಹಣಿ ಇದೆ ಟಫ್ ಫೈಟ್ ಇದೆ ಒಬ್ಬ ಯಾರು ಐದು ಸಾವಿರ ಓಟ್ ಹಾಕ್ಸಾನು ಕಾಂಗ್ರೆಸ್ ಇಂದ ಬಿಜೆಪಿ ಕಡೆ ಓಡ್ ಬಂದ್ರೆ ಬಿಜೆಪಿ ಪ್ಲಸ್ ಆಗುತ್ತೆ ಹಿಂಗ್ ನಡೀತಾ ಇರುವಂತ ಚುನಾವಣೆ ಬಟ್ ಕಳೆದ ಬಾರಿ ಇದ್ದಂತ ಜೋಶು ಆ ಬೇಡಿ ಪಾಟೀಲ್ ಕಡೆ ಕಾಣ್ತಾ ಇಲ್ಲ ಸರ್ ಜೆಡಿಎಸ್ ಡಿ ಎಸ್ ಅಲ್ಲಿ ಕಾಣ್ತಾರೆ ಇಂಡಿನಲ್ಲಿ ಇಂಡಿನಲ್ಲಿ ಈಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಹಣ ಕಾಂಗ್ರೆಸ್ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಸ್ವಲ್ಪ ಮುನ್ನಡೆಯ ಕಾಯ್ದುಕೊಂಡಿದೆ ಇಂಡಿಯಲ್ಲಿ ಕಾಂಗ್ರೆಸ್ ಅಲ್ಪ ಕಾಯ್ದುಕೊಂಡಿದೆ ಏನಾಯ್ತಾ ಇನ್ನೇನಿಲ್ಲ ಮುಂದಿಕ್ಕೆ ಹೋಗೋಣ ಇಲ್ಲಿ ಬಿ ಡಿ ಪಾಟೀಲ್ ಸೆಕೆಂಡ್ ಪ್ಲೇಸ್ ಇತ್ತಲ್ಲ ಲಾಸ್ಟ್ ಟೈಮು ಜೆಡಿಎಸ್ ಡಿ ಎಸ್ ತ್ರಿಕೋನ ಸ್ಪರ್ಧೆ ತರ ಇಲ್ವಾ ಅಂತ ಇಲ್ರಿ ಇದೇ ಕಳೆದ ಬಾರಿ ಎಷ್ಟು ಹೋಗಿಲ್ಲ ಈ ದಯಾಸಾಗರ್ ಪಾಟೀಲ್ ಬರಲಾಗಿ ಒಂದ್ ಸ್ವಲ್ಪ ಬಿಜೆಪಿ ಗೆ ಡಬಲ್ ಎನರ್ಜಿ ಬಂದಂಗ ಆಗೈತೆ ದಯಾಸಾಗರ್ ಬಂದಿದ್ರಿಂದ ಜಾಸ್ತಿ ಇದಾಗಿದೆ ಸ್ವಲ್ಪ ಉದ್ಯಮಿ ಸ್ವಲ್ಪ ಹಣಬಲ ಜಾಸ್ತಿ ಅಂತಾನೆ ಹೌದು ಬೇಕಲ್ಲ ಚುನಾವಣೆಗೆ ಅದಿದೆ ಒಂದ್ ಸ್ವಲ್ಪ ಪಾರ್ಟಿ ಕೂಡ ಎಂಟಲ್ ಕೂಡ ಇಲ್ಲಿ ಸರ್ವಭೌಮ ಬಗಲಿ ಗೆದ್ದಿದ್ರು ಬಿಜೆಪಿ ಇಂದ ಬಿಜೆಪಿ ಸ್ಟ್ರೆಂತ್ ಕೂಡ ಇದೆ ಸೊ ಅದಕ್ಕೆ ಒಂದ್ ಸ್ವಲ್ಪ ಇವರು ಎಲ್ಲಾ ಸೇರಿಸಿ ದಯಾಸಾಗರ್ ಬಲ ತುಂಬಿ ಪಾರ್ಟಿಗೆ ಒಂದ್ ಸ್ವಲ್ಪ ಸ್ಟ್ರೆಂತ್ ಅನ್ನ ತುಂಬಿದ್ದಾರೆ ಇನ್ನು ಮುಂದಿನ ಕ್ಷೇತ್ರ ಸಿಂದಗಿ ವಿಧಾನಸಭಾ ಕ್ಷೇತ್ರ ಸಿಂದಗಿಯಲ್ಲಿ ರಮೇಶ್ ಬೂಸ್ನೂರು ಬಿಜೆಪಿಯಿಂದ ಬೈ ಎಲೆಕ್ಷನ್ ಗೆದ್ದು ಗೆದ್ದಿದ್ರು ಅವ್ರಿಗೆ ಟಿಕೆಟ್ ಬಹುತೇಕ ಕೊಡಬಹುದು ಯಾಕಂದರೆ ಗೆದ್ದು ಅಲ್ಲಿ ಜೆ ಡಿ ಎಸ್ನ ಮನ್ಗುಳಿ ಗೆದ್ದುಬಿಟ್ಟು ಮಂತ್ರಿ ಕೂಡ ಆಗಿಬಿಟ್ಟಿದ್ರು ತುಂಬ ವರ್ಷಗಳ ಬಳಿಕ ಅವರ ಅಕಾಲಿಕ ನಿಧನದ ಬಳಿಕ ರಮೇಶ್ ಬೂಸ್ನವರು ಬಿ ಜೆ ಪಿಯಿಂದ ಗೆದ್ದರು ಅವ್ರಿಗೆ ಟಿಕೆಟ್ ಸಿಗಬಹುದು ಕೊಡಬಹುದು ಬಹುಶಃ ಬಿ ಜೆ ಪಿಯಿಂದ ಅದರಲ್ಲಿ ಸದ್ಯಕ್ಕೆ ಗೊಂದಲ ಇಲ್ಲ ಇನ್ನು ಇಂದ ಅಶೋಕ್ ಮನಗುಳಿ ಮನಗುಳಿ ಅವ್ರ ಮಗ ಮನಗುಳಿ ಜೆಡಿಎಸ್ನ ಮೇಲೆ ಆಗಿದ್ರು ಎಮ್ ಎಲ್

ಪತ್ನಿ ಈಗ ಬಟ್ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ರಮೇಶ್ ಭೂಸನೂರು ಫೆಬ್ರವರಿ ಸರ್ವೆಯಲ್ಲಿ ಕಾದ್ ನೋಡಬೇಕು ನಮ್ಮ ಫೆಬ್ರವರಿ ಸರ್ವೆ ಪ್ರಕಾರ ವಿಜಯಪುರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುದ್ದೆ ಬಿಹಾಳ ವಿಜಯಪುರ ನಗರ ಹಾಗೆ ಸಿಂದಗಿಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನಾಗಟಾಣ ಹಾಗೆ ದೇವರೇಪುರ್ಗೆ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇನ್ನು ಬಸವನ ಬಾಗೇವಾಡಿ ಬಬಲೇಶ್ವರ ಹಾಗೆ ಹಿಂಡಿಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈ ಮೂಲಕ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮೂರರಲ್ಲಿ ಬಿಜೆಪಿ ಮೂರರಲ್ಲಿ ಕಾಂಗ್ರೆಸ್ ಎರಡರಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ನೋಡಿದ್ರೆ ಬಾಗಲಕೋಟೆ ವಿಜಯ ಏನು ಬೆಳಗಾವಿ ಬೆಳಗಾವಿಯಲ್ಲಿ ಹದಿನೆಂಟು ಬಾಗಲಕೋಟೆಯಲ್ಲಿ ಏಳು ಸೊ ಗೆ ಸ್ವಲ್ಪ ಪಾಸಿಟಿವ್ ಆಗಂತ ಜಿಲ್ಲೆ ವಿಜಯಪುರ ಅಲ್ಲಿ ಶ್ರೀಮಂತ್ ಪಾಟೀಲ್ ಇದ್ರು ಕಾಗವಾಡ ಅವರೇ ಅಪ್ ಆಗ್ತಿದ್ರು ನಂತರ ಬಿಟ್ಟವ್ರು ಕಾಂಗ್ರೆಸ್ ಇಂದ ಚುನಾವಣೆಗೆ ಈಗ ಬಿಜೆಪಿ ಇದ್ದಾರೆ ಇನ್ನು ಬಾಗಲಕೋಟೆಯಲ್ಲಿ ಬದಾಮಿಯಲ್ಲಿ ಹನುಮಂತ ಪತಾಪ ಏನಿದಾರಲ್ಲ ಸ್ವಲ್ಪ ಹೋಪ್ ಇದೆ ಬಟ್ ನಾಟ್ ವಿನ್ ಅಬಲ್ ಗೆಲ್ಲುವಂತ ಕ್ಯಾಂಡಿಡೇಟ್ ಅಲ್ಲ ಇಲ್ಲಿ ಏನಂದ್ರೆ ನಾಕ್ ಟಾಣ ಆಗ್ಲೇ ಸಿಟಿಂಗ್ ಎಂ ಎಲ್ ಎ ರಾಜುಗೌಡ ಕಳೆದ ಎರಡ್ ಮೂರ್ ಸಾವಿರದಲ್ಲಿ ಸೋತಿದ್ರು ಅಂಡ್ ಈ ಬಸವನ ಬಾಗೇವಾಡಿ ಅಪ್ಪು ಗೌಡ ಕೂಡ ಕಳೆದ ಬಾರಿ ರನ್ನರ್ಅಪ್ ಜೆಡಿಎಸ್ ಅವರು ಬಿಜೆಪಿ ಸೇರ್ಕೊ ಬಿಟ್ಟವ್ರೆ ಜೆಡಿಎಸ್ ಅಲ್ಲಿ ಇದಾಗಿರೋದಿರೋದು ನಾವ್ಯಾಕೆ ರಾಜಕೀಯವಾಗಿ ಎಲ್ಲರೂ ಸ್ವತಂತ್ರರು ಒಳಗೆ ಎಂ ಪಾಟೀಲ್ ಕಾಂಗ್ರೆಸ್ ಬಿಜೆಪಿ ಹೋಗಬಹುದು ಯಾರು ಇದೇ ಶಿವಾನಂದ ಪಾಟೀಲ್ ಹಿಂದೆ ಬಿಜೆಪಿ ಅದಕ್ಕೆ ಬಿಜೆಪಿ ಬಿಟ್ಟು ಜೆಡಿಎಸ್ಗೆ ಹೋಗಿರ್ಲಿಲ್ವಾ ಎಸ್ ಪಾಟೀಲ್ ನಡಾಳಿ ಕಾಂಗ್ರೆಸ್ ಇಂದ ಬಿಜೆಪಿ ಬಂದಿಲ್ವಾ ಪಕ್ಷಾಂತರ ಪಕ್ಷಾಂತರ ಒಂದ್ ರೀತಿ ಅಧಿಕಾರ ಪ್ರೇಮ ಇದ್ದಂಗೆ ಯಾರ್ಯಾರು ಅನುಕೂಲ ಆಗತ್ತೆ ಅಲ್ಲಿ ಗೊಯ್ತಿರ್ತಾರೆ ಬಟ್ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಬಿಜೆಪಿ ಮೂರರಲ್ಲಿ ಕಾಂಗ್ರೆಸ್ ಮೂರರಲ್ಲಿ ಜೆ ಡಿ ಎಸ್ ಎರಡು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎವ್ರಿ ಫಿಫ್ಟೀನ್ ಡೇಸ್ ಟ್ರೆಂಡ್ ಚೇಂಜ್ ಆಗ್ತಿರುತ್ತೆ ಆಚೆ ಆಚೆ ನಾವಿನ್ನು ಪ್ರತಿದಿನ ಮೂವತ್ತು ಕ್ಷೇತ್ರಗಳ ಸುದ್ದಿಗಳನ್ನ ಫಟಾಫಟ್ ಕೊಡ್ತಾ ಹೋಗ್ತಿರ್ತೀವಿ ಹಾಗಾಗಿ ಈ ಸರ್ವೇಲಿ ಹೆಚ್ಚಾಗಿ ಮಾತಾಡ್ತಿಲ್ಲ ಅಂತ ಕಂಡಿದ್ದೀವಿ ನಾವು ನೀವು ತೀರ್ಮಾನ ಮಾಡ್ತಾ ಮಾತಾಡ್ತಿದ್ರೆ ಅಂಡ್ ಜೊತೆ ಇನ್ನು ಹೆಚ್ಚಾಗಿ ಪೊಲಿಟಿಕಲ್ ಅಪ್ಡೇಟ್ಸ್ ನಮ್ಮ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಆಗ್ತಾ ಇರಿ ಸಪೋರ್ಟ್ ಮಾಡಿ ನಿಷ್ಪಕ್ಷಪಾತ ನೇರ ದಿಟ್ಟ ನಿರಂತರ ಉಪ್ಪು ಹುಳಿ ಆದ್ರೆ ಸೇರಿಸಲಾ ಫಾಲೋ ಮಾಡಿ ಅಂತ ಹೇಳ್ತೀವಿ ಇನ್ನು ಮುಂದಿನ ಜಿಲ್ಲೆ ಕಡೆ ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ